ಹಾಯ್ ಗೈಸ್, ಬಿಬಿಎಂಪಿ ಅಡಿಯಲ್ಲಿ ಬರುವ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಬಿಬಿಎಂಪಿ ಆದೇಶಿಸಿದೆ. ಸೊ ಅದೇ ರೀತಿ ಯಾವ ರೀತಿ ಈ ಒಂದು ನೇಮಕಾತಿ ನಡೆಯುತ್ತೆ, ಅರ್ಜಿ ಹೇಗೆ ಸಲ್ಲಿಸಬೇಕು, ಅದೇ ರೀತಿ ವೇತನ ಎಷ್ಟು, ಸೊ ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಸಮಿತಿ ಮೂಲಕ ಅತಿಥಿ ಶಿಕ್ಷಕರ ನೇಮಕ ಬಿಬಿಎಂಪಿ ಆದೇಶ. ಸೊ ಏನೋ ಈ ಒಂದೇ ಒಂದು ಇಶ್ಯೂ ಆಗಿತ್ತು. ಸೊ ಸೆಕ್ಯೂರಿಟಿ ಏಜೆನ್ಸಿಗೆ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿದ್ರು. ಸೊ ಅದು ಒಂದು ತುಂಬ ಏನೋ ಆಕ್ರೋಶಕ್ಕೆ ಕಾರಣವಾಗಿತ್ತು ರಾಜ್ಯಾದ್ಯಂತ. ಸೊ ಆ ಬೆನ್ನಲ್ಲೇ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಬಿಬಿಎಂಪಿಯಿಂದ. ಸೊ ನೋಡಿ ಫ್ರೆಂಡ್ಸ್, ಬಿಬಿಎಂಪಿ ಶಾಲಾ ಕಾಲೇಜುಗಳಿಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸೊ SDMC ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿ CDC ಮೂಲಕ ಹೊರಗುತ್ತಿಗೆ ಆಧಾರದಲ್ಲಿ ಅತಿಥಿ ಶಿಕ್ಷಕರ ನೇಮಕ, ಅತಿಥಿ ಉಪನ್ಯಾಸಕ ನೇಮಕಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಆದೇಶಿಸಿದ್ದಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಸೆಕ್ಯೂರಿಟಿ ಏಜೆನ್ಸಿ ಮೂಲಕ ಹೊರಗುತ್ತಿಗೆ ಶಿಕ್ಷಕರ ನೇಮಕ ವಿಚಾರವು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಕೈಬಿಟ್ಟು ಬಿಬಿಎಂಪಿ, SDMC ಹಾಗೂ CDC ಮೂಲಕ ಹೊರಗುತ್ತಿಗೆ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲಿದೆ. ಸೊ ಏನೋ ಒಂದು ಇಶ್ಯೂ ನಡೆದಿತ್ತು. ಸೊ ಆ ಒಂದು ತೀವ್ರ ಆಕ್ಷೇಪಕ್ಕೆ ಕೂಡ ಕಾರಣ ಆಗಿತ್ತು. ಸೊ ಇದರ ಬೆನ್ನಲ್ಲೇ SDMC ಮತ್ತು CDC, ಸೊ ಈ ಒಂದು ಏನು SDMC ಮತ್ತು CDC ಶಾಲಾ ಆಡಳಿತ ಅಭಿವೃದ್ಧಿ ಸಮಿತಿಗಳು ಇರ್ತವೆ, ಸೊ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಷರತ್ತು ಯಾವ ರೀತಿ ಇರುತ್ತಂದ್ರೆ ನೋಡಿ, ಶಾಲಾ ಕಾಲೇಜುಗಳಲ್ಲಿ ಸೂಚನಾ ಫಲಕದಲ್ಲಿ ಪ್ರಕಟಣೆ ಹೊರಡಿಸಿ ಸಲ್ಲಿಕೆಯಾದ ಅರ್ಜಿಗಳನ್ನು ಸಮಿತಿಯಲ್ಲಿ ಮಂಡಿಸಿ ನೇಮಕ ಮಾಡಿಕೊಳ್ಳಬೇಕು. ಸೊ ನೋಡಿ ಫ್ರೆಂಡ್ಸ್, ಯಾವ್ಯಾವ ಒಂದು BBMP ಅಡಿಯಲ್ಲಿ ಬರುವ ಶಾಲೆ ಕಾಲೇಜುಗಳಿರ್ತವೆ, ಸೊ ಅದರ ಒಂದು ಸೂಚನಾ ಫಲಕದಲ್ಲಿ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಸೊ ಅಭ್ಯರ್ಥಿಗಳು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸೊ ಯಾವ ಶಾಲಾ ಕಾಲೇಜುಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ, ಸೊ ನಂತರ 2017ರಲ್ಲಿ ಕೌನ್ಸಿಲ್ ನಿರ್ಣಯದಂತೆ ಗೌರವ ಸಂಭಾವನೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಆಯ್ಕೆ ಪಟ್ಟಿಯನ್ನು ಸಭಾ ನಡವಳಿಯು June 15ರೊಳಗೆ ಮಂಡಿಸಿ ಅನುಮೋದನೆ ಪಡೆಯಬೇಕು. ಸೊ June 15ರೊಳಗೆ ಕೂಡ ಒಂದು ಆಯ್ಕೆ ಪಟ್ಟಿಯನ್ನು ಮಂಡಿಸಬೇಕಾಗ್ತದೆ, ಅನುಮೋದನೆ ಪಡೆಯಬೇಕು. ಆಯ್ಕೆಗೊಂಡ ಶಿಕ್ಷಕರು ಉಪನ್ಯಾಸಕರಿಗೆ ಬೋಧನಾ ಅವಧಿಯನ್ನು ಕೂಡ ನಿಗದಿಪಡಿಸಿದ್ದಾರೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬೋಧಕರಿಗೆ ಆದ್ಯತೆ ನೀಡಬೇಕು. ಸೊ ಅದೇ ರೀತಿ ಮೆರಿಟ್ ಆಧಾರದಲ್ಲಿ ನೇಮಕ ಮಾಡಬೇಕೆಂದು ಷರತ್ತು ವಿಧಿಸಲಾಗಿದೆ. ಸೊ ಮೆರಿಟ್ ಆಧಾರದ ಮೇಲೆ ಒಂದು ನೇಮಕಾತಿ ನಡೆಯುತ್ತೆ. ಸೊ ವೇತನ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ವೇತನ, ಅತಿಥಿ ಶಿಕ್ಷಕರು ಶಿಶುವಿಹಾರ ಅವರು ಪ್ರಾಥಮಿಕ ಶಾಲಾ ಸಿಬ್ಬಂದಿ ಶಿಕ್ಷಕರಿಗೆ 13,336 ರೂಪಾಯಿ ವೇತನ ನಿಗದಿಪಡಿಸಿದ್ದಾರೆ. ಅದೇ ರೀತಿ ಅತಿಥಿ ಶಿಕ್ಷಕರು ಪ್ರೌಢಶಾಲಾ ಅಭ್ಯರ್ಥಿಗಳಿಗೆ ಶಿಕ್ಷಕರಿಗೆ 27,840, ಅತಿಥಿ ಉಪನ್ಯಾಸಕ PUC ಶಿಕ್ಷಕರಿಗೆ 25,697, ಅತಿಥಿ ಉಪನ್ಯಾಸಕ ಪದವಿಗೆ 27,897, ಅತಿಥಿ ಉಪನ್ಯಾಸಕ ಸ್ನಾತಕೋತ್ತರ ಪದವಿಗೆ 30,897 ರೂಪಾಯಿ, ಅತಿಥಿ ಉಪನ್ಯಾಸಕ ಗಣಕಯಂತ್ರ 27,053. ಸೊ ಈ ಥರ ಒಂದು ವೇತನ ಶ್ರೇಣಿ ಕೂಡ ಒಂದು ನಿಗದಿಪಡಿಸಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಸಕ್ತರಿದ್ದರೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ, ಸೊ ಇವರು ಈ ಒಂದು BBMP ವ್ಯಾಪ್ತಿಯಲ್ಲಿ ಬರುವ ಶಾಲಾ ಕಾಲೇಜುಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.